ಬಟ್ ಎಸ್ ಆದ್ರೆ ನೀವು ಯಾರೋ ವಿರೋಧ ಮಾಡಿದಾಗ ಅವ್ರನ್ನ ಹೀಯಾಳಿಸೋದು ಮಹಿಳೆಯನ್ನ ಕಾರಣಕ್ಕೆ ಹೀಯಾಳಿಸೋದು ಅಂತ ನೀವು ಕೂಡ ಆಗಾಗ ಆ ಟ್ರಂಪ್ ಕಾರ್ಡ್ ಬಳಸಿದ್ದೀವಿ. ಅಲ್ಲ ಆಗಾಗ ಅದನ್ನ ಟ್ರಂಪ್ ಕಾರ್ಡ್ ಅಂತ ನಾನು ಹೇಳಲ್ಲ, ಬಟ್ ಮಹಿಳೆಯರ ಜೊತೆಯಲ್ಲಿ ಒಂದು ಬೇಸಿಕ್ ಮಿನಿಮಮ್ ಮ್ಯಾನರ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ದೇಶದಲ್ಲೇ ಒಂದು ನಮ್ಮ ಸಂಸ್ಕೃತಿ ಏನಿದೆ, ಮಹಿಳೆಯರಿಗೆ ಒಂದಷ್ಟು ಗೌರವ ಕೊಟ್ಟು ಮಾತಾಡುವಂಥ ಒಂದು ಪದ್ಧತಿ. ಅದಕ್ಕೆ ನಾನು ಪಾಲಿಟಿಕ್ಸ್ಗೆ ಬಂದಿದ್ದೀನಿ ಅಂತ ಅನ್ನೋದಕ್ಕೆ ನನ್ನ ಸ್ವಾಭಿಮಾನ ಅಥವಾ ನಾನು ನನ್ನ ಗೌರವ ನಾನು ಕಳ್ಕೊಳ್ಳೋಕ್ಕೆ ನಾನು ಯಾಕೆ ಇದು ಮಾಡಬೇಕು? ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. Of course, I'm a woman. If even if I'm an MP, I'm still a woman. I expect and I demand that respect. ಪ್ರಶ್ನೆ ಮಾಡಲಿ, ನೀವು ಉಪಯೋಗಿಸೋ ಪದಗಳು ನಿಮ್ಮ ಭಾಷೆಯನ್ನ ನಾನು ಪ್ರಶ್ನಿಸ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆತ್ಮಾವಲೋಕನ ಅಂತ, ಅವ್ರು ಯಾಕೆ ಆತ್ಮಾವಲೋಕನ ಮಾಡಿಲ್ಲ ಆ ಟೈಮಲ್ಲಿ? ನಾವಿನ್ನೂ ಏನು ಮಾಡಿಲ್ಲ, ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿಲ್ಲ, ಅವ್ರಿಗೆ ನಾವು ಸಲಹೆ ಕೊಡ್ತೀವಾ? ಮಾಡಲಿ, ಅವರು ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಗೆದ್ದು ಬರಲಿ. ಐ ವಿಲ್ ಚಾಲೆಂಜ್ ದಟ್ ಆಲ್ಸ್. ಐ ವಿಲ್ ಚಾಲೆಂಜ್ ದಟ್ ಆಲ್ಸ್. ನೀವೊಬ್ರು ಸಿ ಎಂ ಮಗನಾಗಿದ್ದು ನೀವು ನನ್ನ ಮುಂದೆ ಸೋತಿದ್ದೀರ, ಸೊ ಯು ಹ್ಯಾವ್ ಟು ಥಿಂಕ್. ನೀವು ಪಕ್ಷ ಬಿಟ್ಟು ನಿಮ್ಮ ಕುಟುಂಬದ ಹೆಸರನ್ನು ಬಿಟ್ಟು ನಿಮ್ಮ ತಂದೆ ನಿಮ್ಮ ತಾತನ ಹೆಸರನ್ನು ಬಿಟ್ಟು ಒಂದು ಎಲೆಕ್ಷನ್ ನೀವು ಗೆದ್ಕೊಂಡು ಬನ್ನಿ, ದೆನ್ ಯು ಟಾಕ್ ಟು ಮಿ, ದೆನ್ ಯು ಟಾಕ್ ಟು ಮಿ. ಅವರು ತಂದೆ ಆಗಲಿ, ಅವ್ರ ದೊಡ್ಡಪ್ಪ ಆಗಲಿ, ಅವ್ರ ಪಕ್ಷದ ನಾಯಕರಾಗಲಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ಸ್ ಬಗ್ಗೆ ಇವ್ರು ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ವಲ್ಲ ತಪ್ಪು ಅನ್ನೋಂಥ, ಏನಕ್ಕೆ ಕೊಡಲಿಲ್ಲ? ಇಷ್ಟು ಅನುಭವದಿಂದ ಇಷ್ಟೊಂದು ಒಳ್ಳೆ ಒಳ್ಳೆ ಅಡ್ವೈಸ್ನ ಈಗ ನನಗೆ ಕೊಡ್ತಿದ್ದಾರಲ್ಲ, ಈ ಶುಡ್ ಆಲ್ಸೋ ಥಿಂಕ್. ಆ ಟೈಮಲ್ಲಿ ನಾವಿನ್ನೂ ಏನು ಮಾಡಿಲ್ಲ, ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿಲ್ಲ, ಅವ್ರಿಗೆ ನಾವು ಸಲಹೆ ಕೊಡ್ತೀವಾ? ಈಗ ಒಂದು ಎಲೆಕ್ಷನ್ ಅವ್ರು ಗೆದ್ರ ಗೆದ್ದಿರೋರ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ, ಮಾಡಲಿ, ಅವರು ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಗೆದ್ದು ಬರಲಿ. ಐ ವಿಲ್ ಚಾಲೆಂಜ್ ದಟ್ ಆಲ್ಸ್. ನೀವು ಪಕ್ಷ ಬಿಟ್ಟು ನಿಮ್ಮ ಕುಟುಂಬದ ಹೆಸರನ್ನು ಬಿಟ್ಟು ನಿಮ್ಮ ತಂದೆ ನಿಮ್ಮ ತಾತನ ಹೆಸರನ್ನು ಬಿಟ್ಟು ಒಂದು ಎಲೆಕ್ಷನ್ ನೀವು ಗೆದ್ಕೊಂಡು ಬನ್ನಿ, ದೆನ್ ಯು ಟಾಕ್ ಟು ಮಿ. ಐ ವಿಲ್ ಅಗ್ರಿ, ಈಕ್ವಲ್, ಈಗ ಈಕ್ವಲ್ ಇದ್ದೀವಪ್ಪ, ನಾನು ಇಂಡಿಪೆಂಡೆಂಟು ನೀನು ಇಂಡಿಪೆಂಡೆಂಟ್, ಈಗ ಮಾತಾಡೋಣ, ನೀನೇನು ಹೇಳ್ತೀಯೋ ನಾನು ಒಪ್ಕೋತೀನಿ ಅಂತ ಹೇಳ್ತೀನಿ. ಇಂಡಿಪೆಂಡೆಂಟ್ ಅಲ್ಲ, ಐ ಆಮ್ ಸೇಯಿಂಗ್ ಲೆಟ್ ಹಿಮ್ ಜಾಯಿನ್ ಎನಿ ಪಾರ್ಟಿ, ಲೆಟ್ ಹಿಮ್. ಯಸ್ ಯಸ್. ನೀವೊಬ್ರು ಸಿ ಎಂ ಮಗನಾಗಿದ್ದು ನೀವು ನನ್ನ ಮುಂದೆ ಸೋತಿದ್ದೀರ, ಸೊ ಯು ಹ್ಯಾವ್ ಟು ಥಿಂಕ್. ಮುಂದೆ ಒಂದು ಸಲಹೆ ಅಂತ ಕೊಡಬೇಕಾದ್ರೆ ನೀವು ಯೋಚನೆ ಮಾಡಿ ಹೇಳಬೇಕು. ಅಂಬರೀಷ್ ಅವರು ಫಸ್ಟ್ ಆಫ್ ಆಲ್, ಅಂದರೆ ನೀವು ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ವರ್ಷಗಳು ಅವರು ರವೀಂದ್ರ ಶ್ರೀಕಂಠ ಅವರ ತಾಯಿ ತಂದೆ ಅವರು ಒಂದು ಹಲವಾರು ವರ್ಷಗಳಿಂದ ಅವರೂ ಕುಟುಂಬ ರಾಜಕಾರಣದಲ್ಲೇ ಇರೋದ್ರಿಂದ ಸ್ವಲ್ಪ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅಂಬರೀಷ್ ಅವರು 25-30 ವರ್ಷಗಳು ಎಂ ಪಿ ಆಗಿರಲಿಲ್ಲ, ಅವರು ಬರೀ 11 ವರ್ಷದ ಒಂದು ಅವಧಿ ಅವ್ರದ್ದು, 3 ಟೈಮು ಅವರು ಎಂ ಪಿ ಆಗಿರೋದು. ಫಸ್ಟ್ ಇಯರ್ ಆದಾಗ ಒಂದೇ ವರ್ಷಕ್ಕೆ ಮತ್ತೆ ಎಲೆಕ್ಷನ್ಸ್ ಬರುತ್ತೆ 98, ತಿರ್ಗಾ 99 ಅವರು ಎಲೆಕ್ಟ್ ಆಗ್ತಾರೆ, ತಿರ್ಗಾ 2004 ಎಲೆಕ್ಟ್ ಆಗಿರ್ತಾರೆ. ಸೊ 11 ವರ್ಷಗಳು. ಅದನಂತರ ಲಾಸ್ಟ್ 2013 ಅವರು ಎಮ್ ಎಲ್ ಎ ನಿಂತು ಅಲ್ಲಿ ಗೆದ್ದು ಮಿನಿಸ್ಟರ್ ಆಗ್ತಾರೆ. ಸೊ ಒಟ್ಟು ಅವರದು ಈ 11+ E5 ಅಂದರೆ 16 ಇಯರ್ಸ್ದು ಒಂದು ಅಂದರೆ ಒಂದು ಅಧಿಕಾರ ಒಂದು ಸ್ಥಾನ ಅಂತ ಇದ್ದಿದ್ದಾದರೆ. ಇನ್ನೊಂದೇನಂದರೆ ಒಬ್ಬರು ಪಕ್ಷದಲ್ಲಿ ನಿಮ್ಮ ಪಕ್ಷದವರು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಆದರೂ ಮಂಡ್ಯ ಜಿಲ್ಲೆ ಇಂಪ್ರೂವ್ ಆಗಿಲ್ಲ, ಹಾಸನ ಇಂಪ್ರೂವ್ ಆಗಿದೆ ಅಂದರೆ ಅದನ್ನು ನೀವೇ ಪಾಯಿಂಟ್ ಔಟ್ ಮಾಡ್ದಂಗೆ ಆಯ್ತಲ್ಲ. ಈಗ ಮಂಡ್ಯ ಜಿಲ್ಲೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನಿಮ್ಮ ಪಕ್ಷದ ನಾಯಕರಿಗೆ ಕಾಳಜಿ ಇಲ್ಲ, ಅವರು ಚೀಫ್ ಮಿನಿಸ್ಟರ್ ಆದವರು, ಎಲ್ಲ ಅವರ ಕುಟುಂಬದವರು ಹಾಸನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು, ಅದು ಮಂಡ್ಯಕ್ಕೆ ಯಾಕೆ ಮಾಡೋಕ್ಕಾಗಿಲ್ಲ? ಈ ಪ್ರಶ್ನೆನ ಕೇಳಬೇಕು. ಯಾಕಂದರೆ ಆಸ್ ಅನ್ ಎಂ ಪಿ, ಹೌದು ಹೌದು, ಬಟ್ ಇವ್ರು ಹೇಳಿದ್ದು ಹಾಸನ ವರ್ಸಸ್ ಇದಲ್ವಾ ಮಂಡ್ಯ ಅಂತ ಬಂದಾಗ ಅಂಬರೀಷ್ ಏನು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ. ಆ್ಯಸ್ ಎನ್ ಎಂ ಪಿ ನನಗೆ ಈಗ ಅನುಭವ ಆಗ್ತಿದೆ, ಎಂ ಪಿದು ಯಾವ ಮಟ್ಟಿಗೆ ಒಂದು ಲಿಮಿಟೆಡ್ ಸ್ಕೋಪ್ ಇರುತ್ತೆ ಅನ್ನೋದನ್ನು, ಅದನ್ನು ಮೀರಿ ನಾವು ಮಾಡಬೇಕಂದ್ರೆ ತುಂಬಾ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಎಕ್ಸಸೈಸ್.